ಬೇಡಿಕೆಗಳ ಈಡೇರಿಕೆಗೆ ಆಗ್ರಹವನ್ನ ಮಾಡಲಾಯಿತು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಮುತ್ತಿಗೆಯನ್ನ ಹಾಕಿದ್ರು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮುತ್ತಿಗೆ ಇದು. ಇನ್ನು ರೈತರನ್ನ ಗೇಟ್ನಲ್ಲಿ ತಡೆಯಲು ಪೊಲೀಸರು ಈ ಸಂದರ್ಭದಲ್ಲಿ ಯತ್ನಿಸಿದ್ರು. ಕಬ್ಬು ಬೆಳೆಗಾರರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ರು. ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಮುತ್ತಿಗೆಯನ್ನ ಹಾಕಿದ್ರು. ಇನ್ನು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮುತ್ತಿಗೆ ಇದು. ರೈತರನ್ನ ಪೊಲೀಸರು ಗೇಟ್ನಲ್ಲೇ ತಡೆಯೋದಕ್ಕೆ ಪ್ರಯತ್ನ ಕೂಡ ಪಟ್ಟರು, ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಆದ್ರೆ ಪೊಲೀಸರನ್ನೇ ದೂರ ತಳ್ಳಿ ಒಳನುಗ್ಗಿದ್ರು ರೈತರು. ಶಾಂತಕುಮಾರ್ ಮತ್ತು ಪೊಲೀಸರ ಮಧ್ಯೆ ಕೆಲವೊಂದಷ್ಟು ಕಾಲ ವಾಗ್ವಾದ ಕೂಡ ನಡೀತು. ಇನ್ನು ಬ್ಯಾರಿಕೇಡ್ ಗೇಟ್ಗಳನ್ನ ತಳ್ಳಿ ಒಳನುಗ್ಗಿದ ನೂರಾರು ರೈತರು. ಎಸ್, ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಆಗ್ರಹಿಸಿದ್ರು ರೈತರೆಲ್ಲರೂ ಕೂಡ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಈ ಸಂದರ್ಭದಲ್ಲಿ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮುತ್ತಿಗೆ ಇದಾಗಿತ್ತು. ಇನ್ನು ರೈತರನ್ನ ಗೇಟ್ನಲ್ಲಿ ತಡೆಯೋದಕ್ಕೆ ಪೊಲೀಸರು ಕೂಡ ಯತ್ನಿಸ್ತಾರೆ. ಆದ್ರೆ ಪೊಲೀಸರನ್ನೇ ದೂರ ತಳ್ಳಿ ಒಳನುಗ್ಗಿದ ರೈತರು. ಶಾಂತಕುಮಾರ್ ಮತ್ತು ಪೊಲೀಸರ ಮಧ್ಯೆ ವಾಗ್ವಾದಗಳು ಕೂಡ ನಡೀತು. ಇನ್ನು ಬ್ಯಾರಿಕೇಡ್ ಗೇಟ್ಗಳನ್ನ ತಳ್ಳಿ ಒಳನುಗ್ಗಿದ್ರು ನೂರಾರು ರೈತರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.